ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೆ ವ್ಲಾಗಲ್ಲಿ ಟೆಂಪಲ್ ರನ್ನು, ಡಿಮಾರ್ಟು, ಮತ್ತು ಅವ್ರ ಡ್ಯಾಡಿ ಬರ್ಡೇ ಆಗಿದ್ದು ಎಲ್ಲ ಕೂಡ ನೋಡಿದ್ರಿ. ಇವಾಗ ಮಂಡೇ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಆಫೀಸ್ಗೆ ಹೋಗಿದ್ದಾರೆ. ಆಫೀಸ್ಗೆ ಹೋಗಬೇಕಾದ್ರೆ ಯಾವುದೋ ಒಂದೆರಡು ಫೈಲ್ ಬೇಕು ಅಂತ ಎತ್ಕೊಂಡಿದ್ರು. ಆವಾಗ ಎಲ್ಲ ಹೊರಗಡೆ ತೆಗೆದಿಟ್ಬಿಟ್ಟು ಹೋಗಿದ್ರು. ಆವಾಗ ನಾನು ಅಂದ್ಕೊಂಡೆ ಎಲ್ಲ ಫುಲ್ಲು ಗಜಿಬಿಜಿ ಆಗಿಬಿಟ್ಟಿದೆ. ಮನೆಯಲ್ಲೇ ಒಂದು 10 ಜೆರಾಕ್ಸ್ ಇರುತ್ತೆ, ಮತ್ತು ಆ ಜೆರಾಕ್ಸ್ ಬೇಕು ಅಂದರೆ ಅದು ಬೇಗ ಸಿಗಲಿಲ್ಲ ಅಂತ ಹೋಗಿ ಮತ್ತೆ ಮಾಡಿಸ್ತಾ ಇದ್ರು. ಅದಕ್ಕೆ ಜೆರಾಕ್ಸ್ ಮಾಡಿರೋದೆಲ್ಲ ಒಂದು ಕಡೆ ಎತ್ತಿಡೋಣ. ಮತ್ತು ಮಾಸ್ ಕಾರ್ಡ್ಸ್ಗಳು, ಆಫರ್ ಲೆಟ್ರ್ಸ್, ಕನ್ಫರ್ಮೇಷನ್ ಲೆಟ್ರ್, ಎಕ್ಸ್ಪೀರಿಯೆನ್ಸ್ ಲೆಟ್ರ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ಸೊ ಎಲ್ಲ ಒಂದು ಕಡೆ ಇಟ್ಟು ಫೋಟೋಗಳನ್ನೆಲ್ಲ ಒಂದು ಕಡೆ ಬಾಕ್ಸ್ಗೆ ಹಾಕಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಸಿದ್ದೀನಿ, ಬೆಳಗ್ಗೆಯಿಂದ ಕೆಲಸನೇ ಮುಗಿತಾ ಇಲ್ಲ. ಇವಾಗ ಮಲ್ಕೊಂಡಿದ್ದಾಳೆ, 4:30 ಮಲಗಿದ್ದಾಳೆ ನೋಡಿ. ಎಷ್ಟೊತ್ತು ನನಗೆ 1/2 ಅವರ್ ತೂಗದೆ ಮಲ್ಕೊಂಡ್ಳು. 2 ಟಬ್ ಪಾತ್ರೆ ಆಗಿತ್ತು, 1 ಟಬ್ನ ಫುಲ್ಲು ಎಲ್ಲ ಜೋಡಿಸಿ ಇನ್ನೊಂದಷ್ಟು ಹಂಗೆ ಇಟ್ಟಿದ್ದೀನಿ, ಆಮೇಲೆ ಜೋಡಿಸೋಣ ಅಂತ. ಇವತ್ತು ಫ್ರಿಡ್ಜ್ ಹಿಂದಗಡೆ ಎಲ್ಲ ಎಳೆದು ಬಿಟ್ಟು ಕ್ಲೀನ್ ಮಾಡಿಸ್ದೆ. ಹಾಗೆ ಇವತ್ತು ಕೆಲಸ ಜಾಸ್ತಿ ಇತ್ತು, ಇಡ್ಲಿ ಮಾಡಿದ್ದೆ, ಹಾಗೆ ಬೆಂಡೆಕಾಯಿ ಸಾಗು ಮಾಡಿದ್ದೆ. ಈ ಬೆಂಡೆಕಾಯಿ ಸಾಗು ಕಟ್ ಮಾಡಿಕೊಂಡು ಅದನ್ನು ಹುರಿದು ಅದನ್ನು ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಯಿತು ನೋಡಿ. ಇನ್ನೂ ಇದೆ, ಇಡ್ಲಿ ಇದೆ, ಬೆಂಡೆಕಾಯಿ ಸಾಗು ಇದೆ, ಚಟ್ನಿ ಮಾಡಿದ್ದೆ. ಸೊ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡೋದು ಇದೆ, ಆಗೋಯಿತು ಫುಲ್ಲು ಕೆಲಸ. ಆಮೇಲೆ ಇವತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಹೋದ್ರ ಅದು ಕೊಡು ಇದು ಕೊಡು ಅಂತ ಕೇಳ್ತಾನೆ ಇದ್ರು. ಬೆಳಗ್ಗೆನೂ ಕೂಡ ನನ್ನ ಮಗನಿಗೂ ಇವತ್ತು ಲೇಟಾಗೋಯ್ತು. ಏನು ಗೊತ್ತಿಲ್ಲ ಇವತ್ತು ಹೆಂಗೆ ಟೈಮ್ ಹೋಗ್ತಾಯಿದೆ ಅಂದರೆ ಮುಗಿತಾನೆ ಇಲ್ಲ ನೋಡಿ. ಬಂದು ಇವಾಗ ಹಿಂದೆಗಡೆ ಮುಂದೆಗಡೆ ಬಟ್ಟೆ ಒಣಗಾಕಿದ್ದೆ, ಅದನ್ನು ತೊಗೊಂಬಂದು ಹಾಕಿದೆ. ಅದಕ್ಕಿಂತ ಮುಂಚೆ ನಿನ್ನೆ ಕೂಡ ವಾಶ್ ಮಾಡಿರೋ ಬಟ್ಟೆ ಹಾಗೆ ಇದೆ ಇಲ್ಲಿ. ವಾಶ್ ಮಾಡಿದ್ನ ಮಡ್ಚಾಕೋಣ ಅಂತ ಅಂದ್ಕೊಂಡೆ. ಸಾಟರ್ಡೆ ಸಂಡೇ ಫ್ರೀನೇ ಆಗಿಲ್ಲ. ಇದಿಷ್ಟು ಅಲ್ದಿರ ಮೇಲ್ಗಡೆನೂ ಕೂಡ ಹ್ಯಾಂಡ್ ವಾಶ್ ಮಾಡಿರೋ ಬಟ್ಟೆಗಳು ಮೇಲ್ಗಡೆ ಇದೆ, ಅದನ್ನು ತೊಗೊಂಬರಬೇಕು. ಮೆಷಿನಲ್ಲಿ ವಾಶ್ ಮಾಡಿರೋದು ಇವಾಗ ತಂದಾಕ್ತೆ, ಅದಕ್ಕೂ ಮುಂಚೆ ಹ್ಯಾಂಡ್ ವಾಶ್ ಮಾಡಿರೋದು ಕೂಡ ಇಲ್ಲ ಇದೆ, ಅದನ್ನು ಮಡಿಚಿ ಫುಲ್ಲು ಇವಾಗ ಮೇಲ್ಗಡೆನೂ ಎತ್ಕೊಂಡು ಬಂದು ಒಟ್ಟಿಗೆ ಮಡ್ಚೋಣ ಅಂತ ಬಿಟ್ಟಿದ್ದೀನಿ. ರಾಗು ಮಲ್ಕೊಳ್ಳಿಲ್ಲ ನೋಡಿ, ಅವ್ನಿಗೆ ಹಾಸ್ಪಿಟ್ಲ್ ಮಲ್ಕೊ ಅಂದೆ ಮಲ್ಕೊಳ್ಳಿಲ್ಲ, ಆಟ ಆಡೋಕ್ಕೆ ಹೋದ. ಬೆಳಗ್ಗೆಯಿಂದ ಈ ಕೆಲಸ ಶುರು ಮಾಡಿಕೊಂಡು ಯಾವ ಕೆಲಸಗಳು ಮುಗಿತಾ ಇಲ್ಲ. ಇದೊಂದು ರೂಮ್ ಕ್ಲೀನ್ ಮಾಡೋದು ಬೇಡ, ಮಿಕ್ಕಿ ಕ್ಲೀನ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾಯಿತು. ಅರ್ಧ ಮಾಡಿದ್ದೀನಿ, ಇನ್ನು ಅರ್ಧ ಇದೆ. ಅವಳು ಮಲ್ಕೊಳ್ತಿರ ಇದಕ್ಕೆ ಯಾವ ಕೆಲಸಕ್ಕೂ ಕೈ ಹಾಕೋದಕ್ಕಾಗೋದಿಲ್ಲ. ಬೆಳಗ್ಗೆ 1 ಅವರ್ ಮಲ್ಕೊಂಡ್ಳು, ಅವಳು ತೂಗೋದು ಬಂದು ಕೆಲಸ ಮಾಡೋದು ಅಷ್ಟರಲ್ಲಿ ಮತ್ತೆ ಹಂಗೆ ಮಾಡ್ತಿದ್ಲು. ಇನ್ನೊಂದಷ್ಟು ಬಟ್ಟೆ ಒಣಗಿಲ್ಲ, ಒಂದಷ್ಟು ಹಂಗೆ ಇವೆ ಮೇಲ್ಗಡೆ. ಇನ್ನು ಅದನ್ನ ಎತ್ಕೊಬೇಕು, ಒಣಗಿಲ್ಲ ಅದು. ಫಸ್ಟ್ ಇವಾಗ ಇದನ್ನೆಲ್ಲ ಕ್ಲೀನ್ ಮಲಗಿರ್ಬೇಕಾದ್ರೆ ಕ್ಲೀನ್ ಮಾಡ್ಬಿಟ್ಟು ನೋಡಿ, ಇದ್ಮೇಲೆ ಬೇಕಾದರೆ ಏನಾದರೂ ಮಾಡೋಣ. ಆಗ್ತಾಯಿಲ್ಲ ಆ್ಯಕ್ಚುಲಿ, ಬಟ್ ಏನು ಮಾಡೋದು ಮಾಡಬೇಕು ನೋಡಿ. ಈ ವಾಷಿಂಗ್ ಮಿಷಿನ್ದೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಈ ವಾಷಿಂಗ್ ಮಿಷಿನ್ದು ಇದೆಲ್ಲ ಬಿಚ್ಚಿಟ್ಟಿದ್ದೀನಿ, ಬಟ್ ವಾಷಿಂಗ್ ಮಿಷಿನ್ ಇನ್ನೂ ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಅದಕ್ಕಿಂತ ಮುಂಚೆ ಇದೆಲ್ಲ ಮಾಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಇದು ಮತ್ತು ಕೆಳಗಡೆ ಕೂಡ ತೆಗೆದಿದ್ದೀನಿ, ಅದೆಲ್ಲ ಮಾಡಿದೆ. ಹಾಗೆ ಇದನ್ನು ಕೂಡ ಇದೆಲ್ಲ ಕೊಟ್ಟಿದ್ದೆ, ಇದು ಮತ್ತು ಇಲ್ಲಿ ಎಲ್ಲ ಇದು ಎಲ್ಲ ಕೂಡ ವಾಷಿಗೆ ಕೊಟ್ಟಿದ್ದೆ. ಸೊ ಎಲ್ಲ ಇವಾಗ ಎಲ್ಲ ಹಾಕಿದೆ. ಇವಾಗ ಬೆಳಗ್ಗೆಯಿಂದ ಫ್ರೀನೇ ಆಗ್ತಿಲ್ಲ, ಏನೋ ಏನು ನಡುವೆ ಗೊತ್ತಿಲ್ಲ. ಇನ್ನೂ ನಂದು ಸೊ ನೋಡ್ತಾ ಇರ್ಬೋದು. ಬೆಳಗ್ಗೆ ಮಾರ್ನಿಂಗ್ 10:30 ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡ, ಅವಳು ಬಂದು ಎಲ್ಲ ಅರ್ಧ ಹಾಕೋಕ್ಕೆ ಶುರು ಮಾಡಿದ್ಲು, ಎತ್ತು ಬಿಸಾಕೋಕ್ಕೆ ಶುರು ಮಾಡಿದ್ಲು. ಸೊ 11 ಗಂಟೆಗೆ ಮಲಗಿಸ್ದೆ, 12 ಗಂಟೆವರೆಗೆಲ್ಲ ಮಾಡಿದೆ, ಮತ್ತೆ ಎದ್ದುಬಿಟ್ಲು. ಇನ್ನು ಎದ್ದ ಮೇಲೆ ಮತ್ತೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಟ್ಟಿಗೆ ಅಡುಗೆ ಮಾಡೋದಕ್ಕೆಲ್ಲ ಹೋದೆ. ಮತ್ತು ರಾಗುನ್ ಕರ್ಕೊಂಡು ಬಂದೆ, ಮತ್ತು ಅವರಿಬ್ಬರಿಗೂ ಊಟ ಮಾಡಿಸಿ ಮತ್ತೆ ಮಲಗಿಸಿ 4:30 ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಕೆಲಸನ. ನಿನ್ನ ದೊಡ್ಡಪ್ಪ ಇದ್ದಾರೆ, ನಿಮ್ಮ ಮಿಜ್ಜಿ ಇದೆ, ಮೊದಲು ನಿನ್ನ ತಾತ ಇದೆ, ಎಲ್ಲ ಇರ್ತಲ್ವ. ಏನು ಹೇಳು? ಊರಿದ್ದಾರೆ. ನಾನಿಲ್ಲ. ಏನಿಲ್ವಾ? ಎಲ್ಲೋಗಿದ್ದೆ? ನಾನಾ? ನೀ ಎಲ್ಲೂ ಹೋಗಿಲ್ಲ, ಎಲ್ಲ ನಿಂತಾ ಇದೆ. ನಾನು ಆಟ ಆಡಿ ಅಲ್ಲಿ ನಿಂತಿಲ್ಲ. ನಿಂತ್ಕೊಂಡಿಲ್ವ ನಿನ್ನಲ್ಲಿ? ಈ ಫೋಟೋಸು ಮದುವೆ ಆದ ವಸ್ತ್ರಲ್ಲಿ ತೆಗ್ದಿರೋದು. ನಮ್ಮ ರಾಗು ಈ ಫೋಟೋಸ್ ನೋಡಿ ಕೇಳ್ತಾ ಇದ್ದೀನಿ, ಅಮ್ಮ ನಾನೆಲ್ಲಿ ಅಂತ. ಎಲ್ಲ ಮಕ್ಕಳು ಆಲ್ಬಮ್ ನೋಡಿದಾಗ ಕೇಳುವಂಥ ಕ್ವಶನ್ನ ಕೇಳೋ ಟೈಮ್ ಬಂತು. ನನ್ನ ಮಗ ಕೂಡ ದೊಡ್ಡನಾಗ್ಬಿಟ್ಟ. ಸುಬ್ಬ ಸೊ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿರೋದೆಲ್ಲ ಎತ್ಕೊಂಡಂಗೆ ಅಂತ ಇದ್ದ, ಜೋರಾಗಿ ಕಿರ್ಚಾಡ್ತಾ ಇದ್ದ. ಅದಕ್ಕೆ ಮಗುನ ಎದೆಳಿಸ್ಬಿಡ್ತಾನೆ ಅಂತ ಮೇಲ್ಗಡೆ ಬಟ್ಟೆನಾದರೂ ಎತ್ಕೊಂಡು ಬರೋಣ ಫಸ್ಟು, ಇಲ್ಲಾಂದರೆ ಎದೆಳಿಸ್ಬಿಡ್ತಾನೆ ಅನ್ನೋ ಅಂತ ಹೇಳಿಬಿಟ್ಟು ಮೇಲ್ಗಡೆ ಸೌಂಡ್ ಮಾಡಬೇಡ. ಹೋಗ್ತೀಯಾ? ಹಾಂ ಬರಲ್ಲ, ನಂಗೆ ಟೈಮ್ ಆಗುತ್ತೆ. ನೀನು ಅಯ್ಯೋ ತಲಾಟೆ ಇದ್ದಂಗೆ ಆಯ್ತು. ಹೋಗಪ್ಪ ಮಲ್ಗವಳೆ.
ಹೋಗು ಅಣ್ಣವನೇ ಹೋಗು. ಅಯ್ಯೋ ಬಾಲ ಬಾ ಹೋಗು ಅಣ್ಣವನೇ. ತೇಜು ಐ ಡಿ ಕಾರ್ಡು, ತೇಜದು ಆಧಾರ್ ಕಾರ್ಡು ಎಲ್ಲ ತುಂಬ, ಫೋಟೋಸು ಎಲ್ಲ ತುಂಬ ಸಿಗ್ತಾ ಇತ್ತು. ಇದೆಲ್ಲ ನನ್ನ ಹಸ್ಬೆಂಡಿಗೆ ನಾನು ಲೆಟ್ರ್ ಬರೆದಿರೋದು. ನಮ್ಮ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಸರಿ ಅದನ್ನು ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ, ಹಿಂಗೆ ಮಾಡಿ, ಹಂಗೆ ಮಾಡಿ, ಆಮೇಲೆ ಬೇಜಾರಾದಾಗ ಒಂದಿಷ್ಟು ಉದ್ದ ಲೆಟರ್ಸು ಎಲ್ಲ ಬರೆದಿಟ್ಟಿರ್ತಾ ಇದ್ದೆ. ಅದೆಲ್ಲ ನಂಗೆ ಸಿಗ್ತಾ ಇತ್ತು, ನೋಡಿ ನಗು ಬರ್ತಾ ಇತ್ತು. ಹಾಗೆ ನಮ್ಮ ಮದುವೆ ಕಾರ್ಡ್ಗಳು, ನನ್ನ ಹಸ್ಬೆಂಡು ಡಿಫ್ರೆಂಟಾಗಿ ಮಾಡಿದ್ದಂಥ ಮದುವೆ ಕಾರ್ಡ್ ಕೂಡ ಹಾಕ್ತೀನಿ ನೋಡಿ. ಅದು ಎಲ್ಲ ಹಾಕಿದೆ. ಸೊ ಏನೇ ಮಾಡಿದ್ರು ಕೊನೆಗೂ ನನ್ನ ಮಗ ನನ್ನ ಮಗಳನ್ನ ಎದ್ದೇಳಿಸೇ ಬಿಟ್ಟ. ಫೈನಲಿ ನಾನು ಮಾಡಲೇ ಇಲ್ಲ ಅವತ್ತು. ಕೊನೆಗೆ ಹಸ್ಬೆಂಡ್ಗೆ ಏನು ರೆಡಿ ಮಾಡಬೇಕು ಅಡುಗೆ ಮಾಡಾದಮೇಲೆ ಇಡ್ಲಿ ಇತ್ತು ಅವತ್ತು. ಸೊ ಅವ್ರಿಗೆ ದೋಸೆ ಹಾಕ್ಕೊಟ್ಬಿಡೋಣ, ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹಸ್ಬೆಂಡ್ಗೆ ದೋಸೆ ಹಾಕ್ಕೊಟ್ಟೆ. ಮಿಕ್ಕಿರೋ ಇಡ್ಲಿ ನಾನು ತಿಂದ್ಕೊಂಡು ಮಕ್ಕಳಿಗೂ ದೋಸೆ ಹಾಕ್ಕೊಟ್ಟೆ. ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂತ್ಕೊಂಡು ಕೊನೆಗೆ 10:30 ಏನೋ ಫೈನಲ್ ಆಯಿತು. ಕೊನೆಗೂ ಬಟ್ಟೆ ಮಾತ್ರ ಮಡ್ಚೋಕ್ಕಾಗಲೇ ಇಲ್ಲ. ಸದ್ಯಕ್ಕೆ ಎಲ್ಲ ಫೈಲ್ಗಳು ನೀಟಾಯಿತು. ಎಷ್ಟು ಫೈಲ್ಗಳು ಖಾಲಿ ಇತ್ತು ಅಂದರೆ ಎಷ್ಟೊಂದು ತುಂಬಿಸ್ಬೋದು ಅಲ್ಲಿ. ಆದ್ರೂ ನನ್ನ ಹಸ್ಬೆಂಡ್ ಎಲ್ಲೆಲ್ಲೋ ಬಿಸಾಕಿದ್ರು ಎಲ್ಲ ಕ್ಲೀನ್ ಆಯಿತು. ಸೊ ಇದು ಬಂದು ಮಂಗಳವಾರದ ವೀಡಿಯೋ. ಮಂಗಳವಾರ ಎದ್ದ ತಕ್ಷಣ ಅವ್ರನ್ನ ಆಫೀಸಿಗೆ ಕಳಿಸಿ, ಅವ್ರನ್ನ ಸ್ಕೂಲಿಗೆ ಕಳಿಸಿ, ಪುಟ್ಟಿನ ಮಲಗಿಸಿ ಮೊದಲು ಮಾಡಿದ ಕೆಲಸನೇ ಬಟ್ಟೆ ಎಲ್ಲ ಮಡ್ಚಾಕ್ಬಿಡೋದು. ಯಾಕೆಂದರೆ 3 ಡೇಸ್ದು ಹಾಗೆ ಬ್ಯಾಗ್ ಉಳ್ಕೊಂಬಿಟ್ಟಿತ್ತು. ಎಲ್ಲ ಮಡಚಿ ಇಟ್ಟಿಡೋ ಅಷ್ಟರಲ್ಲಿ ಮತ್ತೆ ಪುಟಾಣಿ ಎದ್ದೇ ಬಿಟ್ಲು. ಇವಾಗ ಬಂತು ಸ್ಟ್ಯಾಂಡು, ಎತ್ಕೊಂಡು ಓಡಾಡ್ತಾವಳೆ ನೋಡಿ, ಇಲ್ಲಿ ಹೆಂಗೆ ಎತ್ಕೊಂಡು ಓಡಾಡ್ತಾವಳೆ ನೋಡಿ. ಏಯ್ ಚಿನ್ನಿಮ್ಮ, ಹೊಡೆದು ಬಿಡ್ತೀನಿ ನಾನು, ಎಟ್ಕೊಡ್ತೀನಿ, ಹಂಗೆ ಬಿಸಾಕ್ಬಾರ್ದು. ಸೊ ಇವಾಗ ಬೆಣ್ಣೆ ತೆಗೆದೆ. ಸೊ ಈ ಬೆಣ್ಣೆ ತೆಗೆದ ಪ್ರೋಸೆಸ್ಸಲ್ಲಿ ಎಲ್ಲ ಗಲೀಜಾಗಿದೆ, ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಸೊ ಒಂದು ಸೇರು ಅರ್ಧ ಸೇರು, ಒಂದು 1/4 ಸೇರು ಅರ್ಧ ಸೇರು ಅನ್ಬೋದು, ಅರ್ಧ ಸೇರಷ್ಟು ಬೆಣ್ಣೆ ಸಿಕ್ತು. ಇವಾಗ ತುಪ್ಪನೂ ಕೂಡ ತೆಗೆದು ಬಿಡ್ತೀನಿ. ಆಲ್ರೆಡಿ ತುಪ್ಪ ಖಾಲಿಯಾಗಿದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ತುಪ್ಪ ಕೂಡ ತೊಗೊಂಡು ಬರ್ತಾ ಇದ್ದಾರೆ. ತುಪ್ಪ ತೊಗೊಂಡು ಬರ್ತಾ ಇದ್ರು, ಬೆಣ್ಣೆ ತೊಗೊಂಡು ಬರ್ತಾ ಇದ್ರು ಗೊತ್ತಿಲ್ಲ. ನೋಡಿ ಬೆಣ್ಣೆ ಎಲ್ಲ ತುಪ್ಪ ಎಲ್ಲ ಖಾಲಿಯಾಗ್ಬಿಟ್ಟಿದೆ, ಇದನ್ನು ಕರಗಿಸಿ ತುಂಬ್ಕೊಂಡ್ಬಿಡ್ತೀನಿ ಇವಾಗ. ಅಯ್ಯಪ್ಪ ಬಟ್ಟೆ ಎಲ್ಲ ಇವಾಗ ಮಡ್ಚಾಯಿತು ದೇವರೇ. ಟೈಮ್ ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ. ಆ್ಯಕ್ಚುಲಿ 1 ಗಂಟೆಗೆ ಅವ್ನು ಕರ್ಕೊಂಬರೋಕೆ ಹೋಗೋ ಅಷ್ಟರಲ್ಲೇ ನಾನು ಬಾಸ್ಗೆ 2 ಹಾಂ ಬೇಡ ಆಟ ಬೇಡ 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 ಆಟು ಅಂದರೆ ಆಟ ಆಡ್ತೀನಿ ಲಾಲಿಲಿ ಆಟ ಆಡ್ತೀನಿ ತಗೊಡು ಅಂತ ಕಟ್ಬಿಟ್ಟಿದ್ದೀನಿ ಇಬ್ಬರು ಜಗಳ ಮಾಡ್ತಾರೆ ಅಂತ. ಸೊ 2 ಗಂಟೆಗೆ ಊಟನೇ ಮುಗ್ದೋಗ್ಬಿಟ್ಟಿರ್ತಿತ್ತು. ಇವತ್ತು ಇನ್ನೂ ಆಗ್ತಾ ಇದೆ. ಏ ರಾಗೋ ಒಡೆ. ಸೊ ನಾನು ಇದಕ್ಕೆ ಪಾಟ್ಗಳಿಗೆ ಅಂತ ಹೇಳಿ ಸಿಂಗಲ್ ಸ್ಟ್ಯಾಂಡ್ ತಂದಿದ್ನಲ್ಲ ಡಿ ಮಾರ್ಟ್ಲೆ, ಅದು ತುಂಬ ಕುಳ್ಳುಕಿತ್ತು. ಅದು ಕೆಳಗಡೆ ಕೂಡ ಗೂಡಿಸ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದು 50 ರುಪೀಸ್ ಕೊಡ್ತೀನಿ, ಅದೇನು ಅಷ್ಟು ವರ್ತ್ ಅಲ್ಲ ಅಂತ ನಂಗೆ ಅನ್ನಿಸ್ತು. ನಾನು ಅದನ್ನು ತೋರಿಸ್ತೀನಿ ಫಾಸ್ಟ್ ತೋರಿಸಿದಾಗ. ಅದಕ್ಕೆ ಈ ಥರ ಸ್ಟ್ಯಾಂಡ್ ತಂದರೆ ಕೆಳಗಡೆ ಗೂಡಿಸ್ಕೊಳ್ಳೋಕ್ಕೂ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ತರಿಸ್ತೆ. ಇದು 500ಗೆ 2 ಸ್ಟ್ಯಾಂಡ್ ಬರುತ್ತೆ ಅಷ್ಟೇ. ನನಗೆ 500 ಬಟ್ ನನಗೆ 450 ಸಿಕ್ತು. ಆಫರ್ ನಡೀತಾ ಇತ್ತು ಅಮೆಝಾನಲ್ಲೇ, ಏನೋ 450 ಬಂತು. ಸೊ ಇವಾಗ ಮತ್ತೆ ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತು ಅಂತ ಹೇಳಿ 300 ಮಾಡಿದ್ದೀನಿ. ನೋಡಬೇಕು ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ಸೊ 300 ಇನ್ನೂ ಬಂದಿಲ್ಲ, ಇವಾಗ ಬಂದಿರೋದನ್ನ ತೋರಿಸ್ತೀನಿ. 300 ಬಂದಮೇಲೆ ಅದನ್ನು ಕೂಡ ತೋರಿಸ್ತೀನಿ. ಇದು ಸದ್ಯಕ್ಕೆ 450 2 ಸಿಕ್ಕಿದೆ. ಸೊ ಎರಡನ್ನೂ ಕೂಡ ಹಾಕ್ತೆ. ಆಮೇಲೆ ಇವಳಿಗೂ ಸ್ನಾನ ಮಾಡಿಸ್ದೆ, ಪುಟ್ಟಿಗೆ ಸ್ನಾನ ಮಾಡಿಸಿ ರಾಗು ಡ್ರೆಸ್ ಹಾಕದೇ ಇರೋದೆಲ್ಲ ಇನ್ನಿಂದ ಇವಳಿಗಾಗುತ್ತಲ್ವಾ. ಸೊ ಇವಳಿಗಾಕದೆ ಏನೋ ಡಿಸ್ಟರ್ಬ್ ಮಾಡಿದೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಳ್ಕೊಂಡು ಬರ್ತಾ ಇದ್ದಾಳೆ ನೋಡಿ.
ನೋಡಿ ಫೋನ್ ಕೊಡು ಅಂತ ಅಳ್ತಾ ಇದ್ದಿದ್ದು ಅವಳು. ಆಮೇಲೆ ಫೋನ್ ಕೊಡೋಣ ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಕೋಪ ಬಂದ್ಬಿಡ್ತು ಅವಳಿಗೆ. ಆಮೇಲೆ ಸಮಾಧಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂರಿಸಿ ಟಿವಿ ಹಾಕಿ ಆಮೇಲೆ ನಮ್ಮ ಅಪ್ಪ ಅಮ್ಮ ಬರ್ತೀನಿ ಅಂದಿದ್ರು. ಕರ್ಕೊಂಬರೋಣ ಅಂತ ಕೆಳಗಡೆ ಹೋದ್ರೆ ಅವ್ರು ಆಲ್ರೆಡಿ ಆಟೋ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಮಳೆ ಅಲ್ಲಿ ನೀರು ಮೇಲ್ಗಡೆ ಏನು ತೊಳಿತಾ ಇರೋಣ, ಅಲ್ಲಿ ಮೇಲ್ಗಡೆ ಅಂತ ನೀರು ಬರ್ತಾ ಇರೋದು. ಬೇರೆ ಎರಡು ತಂಡಕ್ಕೂ ಹೋಗಲ್ಲ. ಫೋನ್ ಎತ್ಕತ್ತಿದ, ಫೋನ್ ಏನ ಅನ್ಬಿಟ್ಟು ಎತ್ಕೊಂಡ. ಸುಬ್ಬಿ ಯಾರದು 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 ಜಪ್ಪಿ ಹುಡುಕಿ ಅಣ್ಣನ ತೋರಿಸು ಹೋಗು, ತಾತ ಬಂದಾರ ಅಂತ. ರಾಘು ರಾಘುನ ಹೋಗು, ತಾತ ಬಂದಾರ ಅನ್ನ. ಅಣ್ಣಾನು ಇದಳು ತಾತ ಅನ್ನು. ಓಯ್ ಓಯ್ ಹೊಡಿತ ಹೊಡಿತ. ಫುಲ್ಲು ಖುಷಿ ಆಗ್ಬಿಟ್ಲು. ಮತ್ತೆ ನಾವೇನು ವಿಡಿಯೋ ಮಾಡಲೇ ಇಲ್ಲ, ಅಪ್ಪ ಅಮ್ಮ ಬಂದಿದ್ರಲ್ಲ ಮಾತಾಡ್ಕೊಂಡು ಅವ್ರು ಬೇರೆ ಮೊಬೈಲ್ ಕಳ್ಕೊಂಡು ಬಂದುಬಿಟ್ಟಿದ್ರು. ಮತ್ತೆ ಮೊಬೈಲ್ ಯಾರೋ ಎತ್ಕೊಂಡ್ಬಿಟ್ಟಿದ್ರು. ಅದ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವು ಏನು ಮಾಡೋದು ಏನು ಕಂಪ್ಲೇಂಟ್ ಕೊಟ್ಟರು ಅದೆಲ್ಲ ಕೇಳಿಕೊಂಡು ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ. ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ ವಿಡಿಯೋ. ಅಮ್ಮ ಇದ್ದಾಗಲೇ ಒಂದು ಸ್ವಲ್ಪ ಹೊರಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡ್ಬೇಕು, ಯಾಕೆಂದರೆ ಅಮ್ಮ ಅಡುಗೆ ಏನಾದರೂ ಹೆಲ್ಪ್ ಮಾಡಿಕೊಟ್ರೆ ನನಗೆ ಈ ಥರ ಕೆಲಸಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ನೋಡಿಲ್ಲ, ಅವತ್ತು ಬೆಳಗ್ಗೆ 10 ಗಂಟೆಗೆ ಶುರುವಾಗಿದ್ದಕ್ಕೆ ನನ್ನ ಹಸ್ಬೆಂಡ್ ಬರೋವರೆಗೂ ನಂಗೆ ಮಾಡೋದು ಮುಗಿಲೇ ಇಲ್ಲ. ಕೊನೆಗೂ ಮಲ್ಕೊಳ್ಳೋ 10:30 ತನಕನೂ ಮಾಡಿ ಆಮೇಲೆ 11 ಗಂಟೆಗೆ ತಿಂಡಿ ತಿನ್ಕೊಂಡು ನೈಟ್ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ, ಹಂಗಾಗ್ಬಿಡುತ್ತೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಹೇಳ್ತಾನೆ ಇದ್ದೆ ಅಲ್ವಾ ನಿಮಗೆ, ಕ್ಲೀನ್ ಮಾಡಬೇಕು ಡ್ರಮ್ನ ಅಂತ. ಡ್ರಮ್ಮು ಮತ್ತು ಬೆಲ್ಟು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಯಿತು. ಹಾಗೆ ಪಾಟ್ಗಳು ಕೂಡ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ಟ್ಯಾಂಡ್ನಲ್ಲಿ 2 ಪಾಟ್ ಇಡೋಕ್ಕಾಗೋದು ಟ್ರೈ ಮಾಡಿದೆ ನಾನು. ಬಟ್ ಚಿಕ್ಕ ಚಿಕ್ಕ ಪಾಟ್ ಇದ್ದರೆ ಮಧ್ಯೆ ಇಟ್ಕೋಬೋದು, ಬೇಕಾದರೆ ದೊಡ್ಡ ಪಾಟ್ಗಳಾದರೆ ಎರಡು ಇಟ್ಕೊಂಡು ಮಧ್ಯೆ ಒಂದು ಪುಟಾಣಿ ಪಾಟ್ ಇಟ್ಕೋಬೋದು. ಇನ್ನೂ 2 ತರಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಆರ್ಡರ್ ಮಾಡಿದೆ ಮೊದಲೇ ಹೇಳಿದಾಗೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಸಿಂಗಲ್ ಪಾರ್ಟು ನನಗೆ ಇಷ್ಟ ಆಗಲಿಲ್ಲ, ಫುಲ್ಲು ಕುಳ್ಳುಕಿತ್ತು, ಅದಕ್ಕೆ ಅದನ್ನು ಇದು ಮಾಡಿದೆ. ಮತ್ತು ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ನ, ಡ್ರಮ್ಮು ಮತ್ತು ಬೆಲ್ಟು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅನ್ನಿಸ್ತು ಅಮ್ಮ ತೆಗೆದುಬಿಡು ಮೇಲುಗಡೆ ಕವರ್ ಕೂಡ ವಾಶ್ ಮಾಡಿಸೋಣ ಅಂತ ಹೇಳಿದ್ರು. ಆಮೇಲೆ ಹಿಂದಗಡೆ ಕೂಡ ಎಲ್ಲ ತೆಗೆದು ಫಿಲ್ಟ್ರು ಕೂಡ ಓಪನ್ ಮಾಡಿ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿದೆ. ಅದೆಲ್ಲ ಮಾಡಾದಮೇಲೆ ಬಕೆಟ್ಗಳಂತೂ ಹಿಂಗಾಗಿತ್ತು ಅಂದರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ನಂಗೆ ಟೈಮ್ ಆಗಿರಲಿಲ್ಲ. ಅದಕ್ಕೆ ಆಮೇಲೆ ಹೊರಗಡೆ ಹೋಗಿ ವಿನೆಗರ್ ತೊಗೊಂಡು ಬಂದು ಸ್ವಲ್ಪ ವಿನೆಗರು, ಅಡುಗೆ ಸೋಡಾ ಮತ್ತು ನಿಂಬೆಹಣ್ಣು, ಹಾಗೆಯೇ ಜೊತೆಗೆ ಇನ್ನೊಂದು ಸ್ವಲ್ಪ ಏನಪ್ಪ ಸ್ವಲ್ಪ ಟೂತ್ಪೇಸ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೈಗೆ ಗ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ದೊಡ್ಡ ಒಂದು ಬ್ರಷ್ ತೊಗೊಂಡು ಹಾಕ್ಬಿಟ್ಟು ಹಿಂದೆ ತಂತಿ ಬ್ರಷ್ ಬರುತ್ತಲ್ಲ ಅದು ತೊಗೊಂಡು ಉಜ್ಜಬೇಕು ಚೆನ್ನಾಗಿ. ನೋಡಿ ಉಜ್ಜಿದ್ರೆ ಹೊಸ ಹೊಸ ಬಕೆಟ್ ಥರ ಆಗುತ್ತೆ, ನೀವೇ ನೋಡ್ಬೋದು ಡಿಫ್ರೆನ್ಸ್ ಹೆಂಗಿದೆ ಅಂತ. ತುಂಬ ಚೆನ್ನಾಗಾಯಿತು. ನಮ್ಮಮ್ಮ ಹೇಳ್ತಾ ಇದ್ರು ಸಾಕು ಮಾಡ್ಕೋತೀಯ ಒಂದೇ ದಿನ, ಬೇಡ ಬೇಡ ಅಂತ. ಅದಾದಮೇಲೆ ಮತ್ತೆ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಸ್ನಾನ ಮಾಡಿಕೊಂಡು ರೆಡಿ ಆಗುವಷ್ಟರಲ್ಲಿ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮೊಬೈಲ್ ತೊಗೊಳಕ್ಕೆ ಹೋಗಿದ್ರು, ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ಇದನ್ನು ಕಂಪ್ಲೀಟಾಗಿ ನಂಗೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅವ್ರು ಫೋನ್ ಮಾಡ್ತಾಯಿದ್ರು ಟೈಮ್ ಆಗಿದೆ ಕ್ಲೋಸ್ ಆಗಿಬಿಡುತ್ತೆ ಬೇಗ ಬಾ ಅಂಗಡಿಗೆ ಅಂತ. ಸೊ ಇದ್ರಲ್ಲಂತೂ ತುಂಬ ಗಲೀಜಿತ್ತು, ನೀವು ನೋಡಿರ್ಬೋದು.
ನಾನು ಅದನ್ನು ತೋರಿಸಿದ್ದೀನಿ, ವೇರಿಯೇಷನ್ ತೋರಿಸೋಣ ಅಂತಲೇ. ಮೂರು ಬಕೆಟು ಕೂಡ ಇದು ಎಲ್ಲ ಸೂಪರಾಗಿ ಕ್ಲೀನ್ ಆಯಿತು. ಲಾಸ್ಟಿದ ಟಬ್ ಇಟ್ಕೊತೀವಲ್ಲ ಅದೊಂದು ಸ್ಟ್ಯಾಂಡ್ ಮಾತ್ರ, ನಾನೇ ಇನ್ನೂ ಕ್ಲೀನ್ ಮಾಡಿದರೆ ಅದು ಕೂಡ ನೀಟಾಗಿ ಹೋಗ್ಬಿಡ್ತಿತ್ತು, ಬಟ್ ನಂಗೆ ಟೈಮ್ ಇರಲಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ, ನೀವು ಜಾಸ್ತಿ ಉಜ್ಜೋ ಅಷ್ಟೇ ಇರಲಿಲ್ಲ. ನಾನು ಹೇಳಿದ್ದೆಲ್ಲ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡಿದ್ರೆ ಆರಾಮಾಗಿ ಬೇಗ ಕ್ಲೀನ್ ಆಗಿಬಿಡುತ್ತೆ. ಸೊ ಅವತ್ತು ಕಂಪ್ಲೀಟ್ ವಾಷಿಂಗ್ ಮಿಷಿನ್ನು, ಬಕೆಟ್ಸು, ಬಾತ್ರೂಮ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಹರಿ ಬರೀಲಿ ಓಡಿದೆ. ಹೋಗಿ ಒಂದು ರೆಡ್ಮಿ 13 ಫೋನ್ ತೊಗೊಬೇಕಿತ್ತು, ಅದೇ ಥೆಫ್ಟ್ ಆಗಿತ್ತಲ್ಲ, ಕಂಪ್ಲೇಂಟ್ ಕೊಟ್ಟಿದ್ವಲ್ಲ. ಸೊ ಹಾಗಾಗಿ ಸೊ ಅಲ್ಲಿಗೆ ಬಂದು ನಾನು ಮೊದಲೇ ಮಧ್ಯಾಹ್ನನೇ ನನ್ನ ಅಪ್ಪನ ರಾಘುನ ಸ್ಕೂಲಿಗೆ ಕಳಿಸ್ಬಿಟ್ಟು ಇಲ್ಲಿ ಒಂದಷ್ಟು ಮೊಬೈಲ್ಗಳನ್ನ ತೋರಿಸ್ಕೊಂಡು ಹೋಗಿದ್ದೆ. ಅದರಲ್ಲಿ ಮನೇಲಿ ಬಂದು ಡಿಸ್ಕಸ್ ಮಾಡಿಟ್ಟಿದ್ವಿ, ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ, ಅವರು ಒಂದು 17,000 18,000 ತೊಗೊಳ್ಳೋಣ ಓಪೋದಲ್ಲಿ ಅಥವಾ ಬೇರೆ ವಿವೋದಲ್ಲಿ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ರು. ಲಾಸ್ಟ್ ಕೂಡ ವಿವೋದಲ್ಲೇ ತೊಗೊಂಡಿದ್ದು, ಅದು 20 ಇಯರ್ವರೆಗೂ ತೊಗೊಂಡಿದ್ವಿ. ಸೊ ಈಗ ಆಲ್ರೆಡಿ 2 ಮೊಬೈಲ್ ಹಾಳಾಗಿರೋದು ಸಿಕ್ಕಿಲ್ಲ, ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಸಿಂಪಲಾಗಿರೋದೆ ತಗೊಳ್ಳೋಣ ಅಂತ ಹೇಳಿ ಕಡಿಮೆ ಅಮೌಂಟ್ಗೇ ಒಂದು ತೊಗೊಂಡು ಬಂದ್ವಿ. ಸೊ ಬಂದಾದಮೇಲೆ ನನ್ನ ಮಗನಿಗೆ ನೋಡಿ ಮತ್ತೆ ನಾಳೆಗೆ ಇದನ್ನು ಬರೆಸ್ತಾ ಇರೋದು ನಾನು ಹೋಮ್ವರ್ಕು. ಇವಾಗ ಎಲ್ಲೆಲ್ಲೂ ಕೂಡ ಹ್ಯಾಂಡು ಮೌತು ಲೆಗ್ ಅನ್ನೋ ಡಿಸೀಸಸ್ ಬರ್ತಾ ಇದೆ, ಅಲರ್ಜಿ ಥರ. ಮೊಣಕೈಯಲ್ಲಿ, ಮಂಡಿನಲ್ಲಿ, ಅಂಗಾಲಲ್ಲಿ, ಕಾಲಲ್ಲಿ ಮತ್ತು ಅಂಗೈಯಲ್ಲಿ, ಮುಂಗೈನಲ್ಲಿ ಗುಳ್ಳೆ ಗುಳ್ಳೆ ಎದ್ದೇಳೋದು. ವರಿ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಬಿ ಕಾಂಪ್ಲೆಕ್ಸು ಕೊಡ್ತಾರೆ, ಮತ್ತು ಬೇರೆ ಸಪ್ರೇಟ್ ಸೋಪ್ ಕೊಡ್ತಾರೆ, ಹಾಗೆ ಸಪ್ರೇಟ್ ಲೋಷನ್ ಕೊಡ್ತಾರೆ. ಹಚ್ಚಿ ಸೋಪಾಗಿ ತೊಳಸಿ ಆದಷ್ಟು ಸ್ಕೂಲ್ನ ಅವಾಯ್ಡ್ ಮಾಡಿ, 1 ವೀಕಲ್ಲಿ ಅದೆಲ್ಲ ಫುಲ್ಲು ಕಡಿಮೆ ಆದಮೇಲೆ ಕಳಿಸಿ. ಏಕೆಂದರೆ ನಮ್ಮಿಂದ ಬೇರೆ ಮಕ್ಕಳಿಗೂ ತೊಂದರೆ ಆಗಬಾರ್ದಲ್ವ. ಹಾಗಾಗಿ ಕೆಲವು ಮಕ್ಕಳಿಗೆ ಜ್ವರ ಬರುತ್ತೆ, ಕೆಲವು ಮಕ್ಕಳಿಗೆ ಜ್ವರ ಬರೋದಿಲ್ಲ. ಡೈಲಿ ಕೂಡ ದಯವಿಟ್ಟು ನೋಡಿಕೊಂಡು ಮಕ್ಕಳನ್ನ ನೋಡ್ಕೋತಾ ಇರಿ, ಕಳಿಸಿ ಅಮ್ಮ ಅಂತ ಹೇಳಿ. ನಾನು ಕೂಡ ಒಂದಿನ ಎಳ್ನೀರು ಕೂಡ ತೊಗೊಂಡೋಗಿ ಕೊಟ್ಟೆ, ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕಲ್ವಾ ಅಂತ ಹೇಳಿ. ಬಟ್ ಆ್ಯಸ್ ಇಟ್ ಈಸ್ ಅಟ್ ಎ ಸೇಮ್ ಟೈಮ್ ನಾನು ಹಾಸ್ಪಿಟ್ಲಿಗೂ ತೋರಿಸಿ ಪ್ರಿಕಾಷನ್ ತೊಗೊಂಡೆ. ಅಲರ್ಜಿಗೆ ನಿಮಗೆ ಒಂದೊಂದು ಕಡೆ ಒಂದೊಂದು ಥರ ಸಿರಪ್ ಕೊಡ್ತಾರೆ. ಸೊ ಹಾಗಾಗಿ ಸಿರಪ್ನ ಕೂಡ ನೀವು ಹಾಕಿ. ಸಡನ್ನಾಗಿ ನನಗೆ ನೆನಪಾಯಿತು, ಹಾಗಾಗಿ ನಾನು ಇದನ್ನು ಹೇಳಿದೆ. 1 ವೀಕ್ ರಜಾ ಇತ್ತು, ಬಟ್ ಅವನಿಗೆ ನಾನು ಹೋಗಿ ಒಂದೆರಡು ದಿನ ಹೋಮ್ವರ್ಕ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಮನೆಯಲ್ಲೇ ಬರೆಸ್ತಾ ಇದ್ದೀನಿ. 1 ವೀಕ್ ರಜಾ ಹಾಕಿಸ್ದೆ ರಾಘುಗೆ, ಆ ಟೈಮ್ನಲ್ಲಿ ಕೊಟ್ಟಿರುವಂತಹ ಹೋಮ್ವರ್ಕ್ಗಳು ಇದು. ಇನ್ನೊಂದು ಹೇಳೋದು ಮರಟೆ, ಮೌತ್ ಅಲ್ಸರ್ ಕೂಡ ಆಗಿರುತ್ತೆ. ಇದನ್ನು ಈ ಡಿಸೀಸಸ್ ಹಂಗೆ ಹ್ಯಾಂಡು ಫೂಟು ಮೌತು ಅಂತ, ಮೌತಲ್ಲಿ ಮತ್ತು ಲೆಗ್ಗಲ್ಲಿ ಹ್ಯಾಂಡಲ್ಲಿ ಬರೋ ಅಂಥದ್ದು. ಸೊ ಊಟ ಮಾಡೋದಕ್ಕೂ ಮಕ್ಕಳು ಕಷ್ಟಪಡ್ತಾರೆ, ಮಜ್ಜಿಗೆಯನ್ನು ಮೊಸರನ್ನ ಈ ಥರ ತಿನ್ನಿಸ್ಬೇಕು. ಸೊ ಲೈಟಾಗಿ ಗಂಜಿ ಮಜ್ಜಿಗೆಯನ್ನು ಈ ಥರನೇ ತಿನ್ನಿಸ್ಕೊಂಡು ಒಂದು 2 ಡೇಸಲ್ಲಿ ನಾಲ್ಗೆಗೆ ಹಾಕೋದು ಕೂಡ ಲೋಷನ್ ಕೂಡ ಕೊಟ್ಟಿದ್ರು. ಅದನ್ನು ಹಾಕಿ ಅದು ಬೆಂಡಾದ ಮೇಲೆ ಊಟ ಮಾಡಿಸ್ಬೇಕು. ಊಟ ಮಾಡಿಲ್ಲ ಅಂದರೆ ತುಂಬ ವೀಕ್ ಆಗಿಬಿಡ್ತಾರೆ ಮಕ್ಕಳು. ಟೆನಿಕಾಸ್ಟ್ ಹೇಗಾದರೂ ಮಾಡಿ ಅವ್ರಿಗೆ ತಿನ್ನಿಸಿ ಸ್ಟುಡ್ ಮಾಡಿ ಸಿರಪ್ ಹಾಕಿ ಲೋಷನ್ ಹಾಕಿ ಕ್ಯೂರ್ ಮಾಡಬೇಕು. ಸೊ ಅದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಈ ವೆದರಿಂದ. ಆ್ಯಕ್ಚುಲಿ ಅದು 5 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಜಾಸ್ತಿ ಬರುವಂಥದ್ದು. ಸೊ 5 ಇಯರ್ಸ್ ಒಳಗಡೆ ಇರುವಂಥ ಮಕ್ಕಳು ಕಳಿಸೋರು ಒಂದು ಸ್ವಲ್ಪ ಆದಷ್ಟು ಫುಲ್ ಇರುವಂತಹ ಬಟ್ಟೆಗಳನ್ನ ಕಳಿಸಿ, ಫುಲ್ ಸ್ಲೀವ್ ಇರುವಂಥದ್ದು, ಫುಲ್ಲು ಪ್ಯಾಂಟು ಈ ಥರ ಬಟ್ಟೆಗಳನ್ನ ಕಳಿಸಿ. ವೆದರೆಲ್ಲ ಸ್ವಲ್ಪ ಚೇಂಜ್ ಆಗೋವರೆಗೂ ಮಕ್ಕಳಿಂದ ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಾನು ಕೂಡ ಒಳಗಡೆ ಸ್ವೆಟ್ರ್ ಹಾಕಿ ಮೇಲ್ಗಡೆ ಯೂನಿಫಾರ್ಮ್ ಹಾಕಿ ಕಳಿಸ್ತಾ ಇದ್ದೀನಿ ಈ ನಡುವೆ. ಆಯ್ತು, ಇಲ್ಲಿ ಇವಾಗ ನೆಕ್ಸ್ಟ್ ಪಿಕ್ಚರ್ಗೆ ಹೋಗೋಣ. ಇಲ್ಲಿ ಅಪ್ಪಲ್ ಯಾವ್ದಿದೆ? ಅಪ್ಪಲ್ ಇರೋದಕ್ಕೆ ಏನು ಫಿಲ್ ಮಾಡಬೇಕು? ಇಲ್ಲಿಗೆ ಡೌನ್ ಅನ್ಬೇಕು, ಡೌನ್ ಅಲ್ಲಿ ಇರೋದಕ್ಕೆ ಫಿಲ್ ಮಾಡು. ಹೌದು, ಸೈಕಲ್ ಡೌನ್ ಅಲ್ಲಿದೆ. ಆಯ್ತಪ್ಪ. ಅಪ್ ಅಂಡ್ ಡೌನ್ ಅಂತ ಹೇಳ್ಬೇಕು, ಕೆಳಗಡೆ ಮೇಲ್ಗಡೆ ಅನ್ಬೇಡ, ಅಪ್ ಅಂಡ್ ಡೌನ್ ಅಂತ ಹೇಳು. ಭಗವಂತ ಸರಿನಪ್ಪ, ಬರೀ ಇವಾಗ ಡೌನ್ ಅಂದ್ರೆ ರೆಡ್ ಬರಿ. ಎಲ್ಲ ಇವ್ಗೆ ಗೊತ್ತು, ಅವ್ರ ಮ್ಯಾಮ್ ಹೇಳಿದ್ ಮಾತ್ರ ನಂಬದು, ಇವನು ನಾವ್ ಹೇಳಿದ್ ಏನು ನಂಬಲ್ಲ. ಅವ್ರು ಹೇಳಿದ್ದೆ ಕರೆಕ್ಟ್. ಮೇ ಹೊರಗಡೆ ಬರ್ತಾ ಇದೆ, ನಿಧಾನ ನಿಧಾನ ನಿಧಾನ, ಸ್ಲೋ ಸ್ಲೋ ವಿತ್ ಇನ್ ದ ಲೈನ್. ಫಿಲ್ ಸ್ಲೋಲಿ 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 ಸ್ಲೋಲಿ. ಐ ಅಲ್ಲೇನು, ಯಾವ ಕಲರ್ ಅಲ್ಲಿಗೆ ಮತ್ತೆ
ನಿಧಾನ ನಿಧಾನ, ಲೈನಿಂದ ಆಚೆ ಬರಬಾರ್ದು, ಇದರಿಂದ ಲೈನ್. ಮಾಡಂಗಿಲ್ಲ ಅಂತವ್ರೆ ಕಣಪ್ಪ, ದೊಡ್ಡಮ್ಮ ದೊಡ್ಡಮ್ಮ ಇಷ್ಟೇ ಸಾಕು, ಇನ್ನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಸಾಕು ಅಂತ ಹೇಳ್ತಾವ್ರೆ. ನೋಡಿ ಇಷ್ಟೊಂದು ಹೋಮ್ವರ್ಕ್ ಇತ್ತು, ಎಲ್ಲ ಫಿಲ್ ಮಾಡಿಸ್ದೆ. ಅಮ್ಮ ಹೇರ್ಗೆಲ್ಲ ಬ್ಲ್ಯಾಕ್ ಕಲರ್ ಮಾಡಬೇಕು, ಬಟ್ಟೆಗೆಲ್ಲ ಯೆಲ್ಲೋ ಕಲರ್ ಮಾಡಬೇಕು ಅಂತ ಹೇಳ್ತಾನೆ ಇದ್ದಾನೆ. ಹೇಳ್ತಾ ಇದ್ದೀನಿ, ಇಲ್ಲಪ್ಪ ಇದು ಅಪ್ ಆ್ಯಂಡ್ ಡೌನ್ ಅಂತ, ಅಪ್ ಇರೋದೆಲ್ಲ ಬ್ಲೂವಲ್ಲಿ ಮಾಡಬೇಕು, ಡೌನ್ ಇರೋದೆಲ್ಲ ರೆಡ್ಡಲ್ಲಿ ಮಾಡಬೇಕು ಅಂತ, ಇಲ್ಲ ಅಂತ ಒಪ್ತಾನೆ ಇಲ್ಲ. ಆಮೇಲೆ ನಂದು ಕೋ ಸಿಸ್ಟರ್ ಹತ್ರ ಮೆಸೇಜ್ ಹಾಕಿಸ್ಕೊಂಡೆ, ಇಲ್ಲಪ್ಪ ಕರೆಕ್ಟ್ ಇದೆ ಅಂತ ಹೇಳಿ ಕಳಿಸಿ ವಾಯ್ಸ್ ಮೆಸೇಜು ಅಂತ. ಆಮೇಲೆ ಹೇಳಿ ಕಳಿಸಿದ್ಮೇಲೆ ನೋಡ್ದ ಇದೇ ಕರೆಕ್ಟು ಅಂತ ಹೇಳಿದೆ. ನೋಡಿ ಮಕ್ಕಳು ಇವಾಗ ನಮ್ಮ ಮಾತೇ ಒಪ್ಪೋದಿಲ್ಲ. ಕ್ಲಾಪ್ ಏನು ಹೆಂಗ್ ಮಾಡಿದ್ರು ಹೇಳಿ, ಇನ್ನೂ ಹತ್ತಿ ಮಾಡಿ ತೋರಿಸು. ಹಿಂಗ್ ಕ್ಲಾಪ್ಸ್ ಮಾಡ್ಬಿಟ್ಟು ಹಿಂಗ್ ಬಾಲ್ ಎತ್ಕೊಂಡ್ಬಿಡದಾ? ಆಮೇಲೆ ಇನ್ನೇನು ಹೇಳ್ಕೊಟ್ರು? ಒಂದು ಸ್ಟೋರಿ. ಏನ್ ಸ್ಟೋರಿ ಹೇಳ್ಕೊಟ್ರು? ಮಂಕಿ ಮತ್ತೆ ಕ್ಯಾಪ್ದಾ? ಅಯ್ಯೋ ನಂಗೆ ರಾತ್ರಿ ಕಳ್ಸಿದ್ರು ಚಿನ್ನು, ಅದು ನಿಂಗೆ ಹೇಳ್ಕೊಳ ಅಂತ ಸ್ಕ್ರೀನ್ ಶಾಟ್ ತೆಗ್ದಿಟ್ಟೆ. ಹಾ ಹಂಗಂತ ಇತ್ತಾ? ಹೆಂಗಂತಿತ್ತ? ಆಮೇಲೆ 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 ಏನ್ ಮಾಡ್ತು ಕೋತಿ? ಆಮೇಲೆ ಸಾಕು ಸಾಕು, ಮೆತ್ತಗೆ ಮೆತ್ತಗೆ ಲಯನ್ ಟೈಗರ್ನು ಕೇಳಕ್ ಆಗಲ್ಲ ನಂಗೆ. ಆಮೇಲೆ ಹೊಡಿತೀನಿ ಹಂಗ ಕಿರ್ಚಿದ್ರೆ. ಇನ್ನೇನು ಇನ್ನೇನು ಮಾಡಿಸಿದ್ರು? ಆಮೇಲೆ ಇದು ಸ್ಟೋರಿ ಹೇಳ್ಕೊಟ್ರು ಸರಿ, ಆಮೇಲೆ 1 2 3 ಏನಾದರೂ ಹೇಳ್ಕೊಟ್ರಾ? ಸೊ ಇಷ್ಟೇ, ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಏನು ಹೇಳ್ಕೊಟ್ರು ಏನು ಹೇಳ್ಕೊಟ್ಟಿಲ್ಲ ಅಂತ ಕೇಳ್ಕೊತಾ ಇರ್ತೀನಿ. ನೋಡಿ ಅಲ್ಲಿ ಬಿಗ್ ಆ್ಯಂಡ್ ಸ್ಮಾಲ್ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಒಂದು ಬಿಗ್ ಬಾಲು ಸ್ಮಾಲ್ ಬಾಲು, ಬಿಗ್ ಕಾರು ಸ್ಮಾಲ್ ಕಾರು, ಆ ಥರ ಬಿಗ್ ಆ್ಯಂಡ್ ಸ್ಮಾಲ್ ಡಿಫ್ರೆನ್ಸಸ್ ಹೇಳ್ಕೊಡ್ತಾರೆ. ಮತ್ತು ಪಝಲ್ಸ್ ಗೇಮ್ ಇರುತ್ತೆ, ಹಾಗೆಯೇ ಮೆಮೊರೀಸ್ನ ಇದು ಮಾಡಿ ಚೆಕ್ ಮಾಡೋದಕ್ಕೆ ಒಂದಷ್ಟು ಪ್ರಾಡಕ್ಟ್ನ ಇಟ್ಟು ಅದನ್ನ ಮತ್ತೆ ಹೇಳಿಸ್ತಾರೆ. ಆ ಥರ ಡೈಲಿ ಏನಾದರೂ ಒಂದು 5 ಮೋಟಾರ್ ಸ್ಕಿಲ್ಸ್ ಇರೋದು ನೋಡಿ. ಇದರಲ್ಲಿ ಸ್ಮೆಲ್ನ ಸ್ಮೆಲ್ ಹೇಳ್ಕೊಂಡು ಏನಿದೆ ಅಂತ ಗೆಸ್ ಮಾಡೋದು, ಮತ್ತು ವೆಟ್ ಆ್ಯಂಡ್ ಡ್ರೈ ನೀರಲ್ಲಿ ಹಾಕಿದ್ರೆ ವೆಟ್ಟು, ಆಮೇಲೆ ಎತ್ಕೊಂಡು ಒರೆಸ್ಕೊಂಡ್ರೆ ಡ್ರೈ ಅಂತ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಸ್ಮೆಲ್ ಇಳಿಯೋದಂತೂ ಚೆನ್ನಾಗಿ ಟೊಮೊಟೊ ಸಾಸ್ ಅಂತ ಹೇಳಿದೆ, ಲೆಮನ್ ತಿಂದೆ ಅಂತ ಹೇಳಬೇಕು ಅಂತೆಲ್ಲ ಹೇಳ್ತಾನೆ ಬಂದು ಡೈಲಿ ಈ ಥರ. ಸೊ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟೇ ಸ್ನೇಹಿತರೆ ವ್ಲಾಗು. ಹಾಗೆ ಬೆಳಗುಳಿಕೆ ಸೊಪ್ಪು ಅಂತ ಬರುತ್ತೆ ನೋಡಿ, ಬೆಳಗುಳಿಕೆ ಹಣ್ಣು ಕಿತ್ಕೊಂಡು ತಿಂತೀವಲ್ಲ, ಈ ಸೊಪ್ಪು ತಿಂದರೆ ಬಾಯಲ್ಲಿರೋ ಆಸ್ಪಕ ಹೋಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ತಂದುಕೊಟ್ಟಿದ್ರು ಮೇಲ್ಗಡೆ ಮನೆಯವರು. ಸೊ ಇಷ್ಟೇ ಇವತ್ತಿನ ವ್ಲಾಗ್ನ, ಮತ್ತೆ ಮಂತ್ರಾಲಯ ವ್ಲಾಗ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.